ನಿನ್ನೆ ಸ್ಟೇಟ್ಮೆಂಟ್ ತಗೊಳಕ್ಕೆ ಬಂದಾಗ ನಾನು ಆಪರೇಷನ್ ಥಿಯೇಟ್ರಿಂದ ಅವತ್ತೇನೆ ಆಚೆ ಬಂದಿದ್ದೆ. ನನಗೆ ಕರೆಕ್ಟಾಗಿ ಪ್ರಜ್ಞೆ ಇರಲಿಲ್ಲ. ಅವ್ರೇನು ಕೇಳಿದ್ರು ನಾನು ಏನು ಹೇಳಿದೆ ಅಂತ ನನಗೆ ಗೊತ್ತಿಲ್ಲ. ಇವಾಗ ಇರೋ ವಿಚಾರ ಎಲ್ಲ ಹೇಳ್ತಾ ಇದ್ದೀನಿ. ರೇಣುಕಾ ಪ್ರಸಾದು ಮತ್ತು ಅವ್ರ ಮಗ ರೋಹಿತ್ ಅಂತ ಇದ್ದ. ರೋಹಿತ್ಗೂ ನನಗೂ ಆಗ್ತಿರಲಿಲ್ಲ. ಯಾರೋ ಸುಳ್ಳು ಸುದ್ದಿ ಅಪ್ಪಿಸ್ಬಿಟ್ಟಿದ್ರು ಅವನಿಂದ ನೋಡಿಬೇಕು ಅಂತ ಓಡಾಡ್ತೀನಿ. ಅವ್ರು ಅದನ್ನೇ ನಿಜ ಅಂದ್ಕೊಂಡು ನನ್ನಲ್ಲಿ ತುಂಬ ಸರಿ ಹಲ್ಲೆ ಮಾಡೋಕ್ಕೆ ಅಂತ ಪ್ರಯತ್ನ ಪಟ್ಟಿದ್ರು, ಆಗಿರಲಿಲ್ಲ. ನಮ್ಮಪ್ಪ ಒಬ್ಬರು ರಮೇಶ್ ಬಾಬು ಅನ್ನೋರ ಬಗ್ಗೆ ಪೇಪರಲ್ಲಿ ಒಂದು ಆರ್ಟಿಕಲ್ ಮಾಡಿದ್ರು. ಅವರು ರೇಣುಕಾ ಪ್ರಸಾದ್ ಮತ್ತು ರೋಹಿತ ಎಲ್ಲರೂ ಕುಮ್ಮಕ್ಕಾಗಿ ನಮ್ಮ ರಿಲೇಷನ್ ಆದ ನಾಗರಾಜು ಅವ್ರನ್ನ ದುಡ್ಡಿನ ಆಸೆ ತೋರಿಸಿ ನಾಗರಾಜು ಮತ್ತು ಅವ್ರ ತಮ್ಮ ಜಯಸಿಂಹ ಸುರೇಶ ಶಿವಕುಮಾರ ಅನ್ನೋರನ್ನ ಬಳಸ್ಕೊಂಡು ನಾವೆಲ್ಲ ಓಡಾಡ್ತೀವಿ, ಎಲ್ಲಿ ಬರ್ತೀವಿ ಎಲ್ಲಿ ಹೋಗ್ತೀವಿ ಅನ್ನೋದನ್ನೆಲ್ಲ ತಿಳ್ಕೊಂಡು ಬಟ್ವಾಡಿ ಹುಡುಗರೆಲ್ಲ ಸ್ವಲ್ಪ ನಮ್ಮ ಕಂಡ್ರೆ ಆಗದೇ ಇದ್ದಾರೆ ಹುಡುಗರಿಗೆ ದುಡ್ಡು ಕೊಟ್ಟು ಈ ರೀತಿ ಹಲ್ಲೆ ಮಾಡಿಸಿದ್ದಾರೆ. ಹಲ್ಲೆ ಮಾಡಿದ್ದು ಹುಡುಗರ ಹೆಸರು ಪುನೀತ ಅಲಿಯಾಸ್ ಪುಂಡ, ಆಮೇಲೆ ಕೆ ಡಿ ದರ್ಶಿ ಮತ್ತು ಡಾಲಿ ಹುಚ್ಚ, ಮಿಕ್ಕಿದ ಹುಡುಗರು ಯಾರೋ ಬೆಂಗಳೂರು ಹುಡುಗರು ಅನಿಸುತ್ತೆ. ಎಲ್ಲ ಮಚ್ಚುಗಳು ತಗೊಂಡು ನನ್ನ ಮೇಲೆ ಹಲ್ಲೆ ಮಾಡಿಸಿದ್ರು. ಇದಕ್ಕೆಲ್ಲ ಮುಖ್ಯ ಕಾರಣ ರೋಹಿತ ಮತ್ತು ಅವ್ರ ತಂದೆ ರೇಣುಕಾ ಪ್ರಸಾದ್, ರಮೇಶ್ ಬಾಬು ಮತ್ತು ನಾಗರಾಜು, ಜಯಸಿಂಹ, ಸುರೇಶ, ಶಿವಕುಮಾರ ಅಂತ ಇಷ್ಟು ಜನ ನನ್ನನ್ನು ಕೊಂದ್ಬಿಡ್ಬೇಕು ಅನ್ನೋದೊಂದು ನಿರ್ಧಾರ ಮಾಡಿಕೊಂಡು ಈ ಥರ ಹಲ್ಲೆ ಮಾಡಿಸಿರ್ತಾರೆ. ರೇಣುಕಾ ಪ್ರಸಾದು ತುಂಬ ಸಲ ನನ್ನ ಜೊತೆ ಇರೋ ಹುಡುಗರ ಹತ್ರನೇ ದುಡ್ಡು ಕೊಡ್ತೀನಿ ಹೊಡೆದ್ಬಿಡ್ರಿ ಅಂತ ಕೇಳಿದ್ದ. ಆದರೆ ನಮ್ಮ ಹುಡುಗರು ಯಾರೂ ಆ ಥರ ಒಪ್ಕೊಂಡಿರಲಿಲ್ಲ. ಅವ್ರು ಒಪ್ಕೊಂಡಿದ್ದಿರೋ ಕಾರಣ ಅವ್ರು ಬಂದು ನನಗೆ ಹೇಳೋರು, ಈ ಥರ ಕೇಳ್ತಾ ಇದ್ದಾರಣ ದುಡ್ಡು ಕೊಡ್ತೀವಿ ಹೊಡಿರಿ ಅಂತ ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ, ನಾವು ಅದಕ್ಕೆ ಯಾವುದಕ್ಕೂ ಒಪ್ಕೊಳಲ್ಲ ಅಂತ ಹೇಳ್ತಿದ್ರು ಅನ್ನೋದಕ್ಕೋಸ್ಕರ ಇವಾಗ ಈ ಥರ ಸಂಚು ಮಾಡಿ ನನ್ನನ್ನು ಮರ್ಡರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ರಮೇಶ್ ಬಾಬು ಮತ್ತು ನಾಗರಾಜು, ನಾಗರಾಜು ಅವ್ರ ತಮ್ಮಂದಿರು ಜಯಸಿಂಹ, ಸುರೇಶ, ಶಿವಕುಮಾರ ಇವ್ರ ಜೊತೆ ಸೇರಿಕೊಂಡು ರೋಹಿತ ಮತ್ತು ಅವ್ರ ತಂದೆ ಆಮೇಲೆ ರಮೇಶ್ ಬಾಬು ಇವರೆಲ್ಲ ಸೇರಿಕೊಂಡು ನನ್ನ ಕೊಲೆ ಮಾಡೋಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದಾರೆ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ರೋಹಿತ, ರಮೇಶ್ ಬಾಬು, ರೇಣುಕಾ ಪ್ರಸಾದ್, ನಾಗರಾಜು ಮತ್ತು ಅವ್ರ ತಮ್ಮಂದಿರು.